ಹೇ ಸಿದ್ಧಾರೂಢ ನಮಸ್ತುತ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಗುರುದೇವರ ಚರಣ ಅರವಿಂದಗಳಿಗೆ ವಂದಿಸಿ ಸಾಕ್ಷಾತ್ ಭರ್ಗೋ ನರಾಕೃತಿ ಎಂಬ ವಾಕ್ಯದಂತೆ ಭಕ್ತ ಮೋಕ್ಷಗಳ ಪಾಪ ತಾಪ ಕೋಪಗಳನ್ನು ನಿವಾರಿಸಲು ಅವತರಿಸಿದ ಸಿದ್ಧಾರೂಢ ಮಹಾಸ್ವಾಮಿಗಳ ಪಾವನ ಪಾದಗಳಿಗೆ ಪಡಮಿಟ್ಟು ಸುಕ್ಷೇತ್ರ ಇಂಚಲದ ತ್ರಿಮೂರ್ತಿಗಳ ಶಿವತ್ರಯದ ಪಾದಗಳಿಗೆ ವಂದಿಸಿ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದ ಅನಂತ ಕಲ್ಯಾಣ ಗುಣಗಳ ಸಮನ್ವಿತ ಡಾಕ್ಟರ್ ಶಿವಾನಂದ ಭಾರತಿ ಮಹಾಸ್ವಾಮಿಗಳ ಚರಣಗಳಿಗೆ ಶರಣೆಂದು ಈ ಬ್ರಹ್ಮ ವೇದಿಕೆಯಲ್ಲಿ ಉಪಸ್ಥಿತರಾಗಿ ತಮ್ಮ ದರ್ಶನ ಆಶೀರ್ವಾದಗಳಿಂದ ನಮ್ಮೆಲ್ಲರನ್ನು ಪಾವನರನ್ನಾಗಿ ಮಾಡಿದ ಅರ್ಪೂರ್ಣಾನಂದ ಸ್ವಾಮೀಜಿಗಳ ದಿವ್ಯಚೇತನರ ಅಭಿನವ ಶಿವಪುತ್ರ ಸ್ವಾಮಿಗಳ ಎಲ್ಲ ಪೂಜ್ಯರ ಪಾದಾರವಿಂದಗಳಿಗೆ ವಿನಮ್ರಪೂರ್ವಕವಾಗಿ ವಂದಿಸಿ ಶಿವಸ್ವರೂಪಗಳನ್ನು ನಂದನೆಗೆ ಸಲ್ಲಿಸುತ್ತೇನೆ. ಸಮಯ ಬಹಳ ಇದೆ. ಬಹಳ ಸುಂದರವಾಗಿ ಎಲ್ಲ ಪೂಜ್ಯರು ಉಪದೇಶ ಮಾಡಿದ್ದಾರೆ. ಸ್ವಾಮಿಗಳು ಬಹಳ ಆಗ್ರಹ ಮಾಡಿ ಎಟ್ಟರೆ ಹೇಳಿ ಎಂದರು. ಆ ಶಬ್ದಕ್ಕೆ ನೀವು ಹೆಂಗೆ ಅರ್ಥ ಮಾಡ್ತೀರೋ ನಾ ಹೆಂಗೆ ಮಾಡ್ತೀನಿ. ಎಟ್ಟರೆ ಅಂದರೆ ಇಟ್ಟದಲ್ಲಿ ಬಿಡ್ಬೋದು, ಅಟ್ಟದಲ್ಲೂ ಹೇಳ್ಬೋದು. ಎಲ್ಲ ವಿದ್ವಾಂಸರು ಈ ಉಪನಿಷತ್ತಿನ ಮಂತ್ರದ ಬಗ್ಗೆ ವಿಶೇಷವಾಗಿ ಚರ್ಚೆಯನ್ನು ಮಾಡಿದ್ದಾರೆ. ಶಬ್ದ, ಶಬ್ದಾರ್ಥ, ತಾತ್ಪರ್ಯ ಇವೆಲ್ಲವುಗಳ ಬಗ್ಗೆ ಬಹಳ ಸುಂದರವಾಗಿ ಹೇಳಿದ್ದಾರೆ. ಯಾವುದನ್ನು ಮನುಷ್ಯ ಅರಿತರ ತಿಳಿದರೆ ಜನ್ಮ ಸಾಫಲ್ಯ ಆಗ್ತದೆ, ಹುಟ್ಟಿದ್ದು ಸಾರ್ಥಕ ಆಗ್ತದೆ. ನಾವು ಅದರ ಸಲುವಾಗಿನೇ ಹುಟ್ಟಿದ್ದೇವೆ. ಕೂಡದ ಸಂಗಮ ದೇವರು ಒಲಿಸ ಬಂದ ಪ್ರಸಾದಕಾಯ. ಗಾಡ್ ಹ್ಯಾಸ್ ಗಿವನ್ ಟು ದಿಸ್ ಹ್ಯೂಮನ್ ಬರ್ತ್ ಟು ಯು ನಾಟ್ ಓನ್ಲಿ ಲಿವಿಂಗ್ ಬಟ್ ಟು ಅಲೈವ್. ಪರಮಾತ್ಮ ಈ ದೇಹವನ್ನು ನಮಗೆ ಕೊಟ್ಟದ್ದು ಜೀವಿಸಲಿಕ್ಕೆ ಅಲ್ಲ, ಸದಾ ಸದಾ ಬದುಕಿ ಬ್ರಹ್ಮನಂತೆ ಇರಲಿಕ್ಕೆ ಪರಮಾತ್ಮ ಈ ದೇಹವನ್ನು ಕೊಟ್ಟಿದ್ದಾರೆ. ನಾವು ಪಕ್ಷಿ ಪ್ರಾಣಿಗಳಂತೆ ಜೀವಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ ವಿನಃ ಸದಾ ಸದಾ ಚಿರಂತನವಾಗಿ ಇರತಕ್ಕಂಥ ಬದುಕಿನ ಬಗ್ಗೆ ನಾವು ಪ್ರಯತ್ನ ಮಾಡಿಲ್ಲ. ಶರಣರು ಬೈದರು, ದೇಶರಿಸಿಕೊಂಡು 5 ದಿನ, 4 ದಿನ, 3 ದಿನ, 1 ದಿನ ಬದುಕಿದರೆ ಸಾಲದೆ ಬೈದರು. ಪುಣ್ಯಾತ್ಮರೇ, ಆ ಬದುಕು ಸಾರ್ಥಕ ಯಾವಾಗ ಆಗ್ತದೆ ಅಂತ ಕೇಳಿದರೆ ಸತ್ಯವನ್ನು ಅರಿತಾಗ. ಎಲ್ಲಿವರೆಗೆ ನದಿ ಸಮುದ್ರವನ್ನು ಸೇರುವುದಿಲ್ಲವೋ ಅಲ್ಲಿವರೆಗೆ ಅದಕ್ಕೆ ಹೇಗೆ ಶಾಂತಿ ಸಿಗುವುದಿಲ್ಲವೋ ಅದರಂತೆ ಈ ಜೀವ ಪರಮಾತ್ಮನಿಗೆ ಬರೆಯುವ ಹೊತ್ತು
ಇವನಿಗೆ ಆರೋಗ್ಯ ಅಭಿವೃದ್ಧಿ ಆನಂದಗಳು ದೊರೆಯುವುದಿಲ್ಲ. ದ ಸೀಕ್ರೆಟ್ ಆಫ್ ಆಲ್ ಹೆಲ್ತ್ ಪ್ರಾಸ್ಪರಿಟಿ ಆ್ಯಂಡ್ ಟ್ರೂ ಹ್ಯಾಪಿನೆಸ್ ಈಸ್ ಬೀಯಿಂಗ್ ಕಾನ್ಶಿಯಸ್ ಯೂನಿಯನ್ ವಿತ್ ದ ಡಿವೈನ್. ಮನುಷ್ಯನ ಜೀವನದಲ್ಲಿ ಆರೋಗ್ಯ ಅಭಿವೃದ್ಧಿ ಆನಂದಗಳು ಬರಬೇಕು ಅಂದರೆ ಸತ್ಯದ ಜೊತೆಗೆ ಬೆರಿಬೇಕು, ಕೂಡಬೇಕು. ಅಲ್ಲಿ ಇವನ ಪ್ರವಾಸ ಮುಕ್ತಾಯ ಆಗ್ತದೆ, ಇಲ್ಲಾಂದರೆ ಜನ್ಮ ಮರಣದ ಫೇರಿ ಇವನಿಗೆ ತಪ್ಪಲಾರದು. ಹಾಗಾದ್ರೆ ಆ ಸತ್ಯ, ಆ ಬ್ರಹ್ಮ, ಆ ಪರಮಾತ್ಮ ಎಲ್ಲಿ ಅದಾನೆ, ಎಲ್ಲಿ ಅದಾನೆ? ಅಲ್ಲಿ ಹೋದ್ರೆ ನೀವು ಅಂತೀರಿ ಅಂಡವೇ ಲಿಂಗ ಜೀವವೇ ಬ್ರಹ್ಮ. ಎಲ್ಲೋ ಒಮ್ಮ ಹಿಂಗೆ ಸರ್ವ ಕೂಡಿದ ಕಾಲಕ್ಕೆ ಉಪ್ಪಿನ ಹಳ್ಳ, ಉಪ್ಪು ಉಪ್ಪ ಉಪ್ಪಿನ ಹಳ್ಳ ತಿರುಗಾಡ್ಕೊಂಡು ಬಂದಿತ್ತಂತ ಪ್ರವಚನ ಕೇಳಿ ಹೋಗೋರಿಗೆ ಕೇಳ್ತಂತ ನಾನು ಮಾತು ಎಲ್ಲದನ್ರಿ ಅಂತ ಕೇಳ್ತಂತ ಉಪ್ಪ. ಏನಮ್ಮ ಅಪ್ಪ ಗೋಕರ್ಣಗಳನ್ನ ಮುಂಬೈ ಚೌಪಾಟೆಗಳನ್ನ ಹೋಗು ಅಂತ ಹೇಳಿದ್ರೆ ಉಪ್ಪಿಗಿಷ್ಟು ಆನಂದ ಆಗಿ ಓಡಿ ಹೋಯ್ತಂತ ಎಲ್ಲಿ ಮುಂಬೈ ಚೌಪಾಟಿ ಹೋಗಿ ಸಮುದ್ರ ಅಪಾರ ಸಂಸಾರ ಸಮುದ್ರ ಮಧ್ಯೆ ಅಂದಂಗೆ ಅಪಾರ ಏನಪ್ಪ ಸಮುದ್ರ ನೋಡಿ ಉಪ್ಪಿಗಿಷ್ಟು ಖುಷಿ ಆಯ್ತಂತ ಇಷ್ಟು ಆನಂದ ಆಯ್ತಂತ ಉಪ್ಪ ತಣ್ಣಂತ ಜಿಗಿತಂತ ಸಮುದ್ರದಾಗ ಜೀವದ ಉಪ್ಪೇನಾಯ್ತಂತ ದೊಡ್ಡ ಉಪ್ಪ ಅಪ್ಪನ ಕಾಳಿಗೆ ಬಿದ್ದು ಅವನು ಅಪ್ಪನ ಹೆಂಗೆ ಆಯಿತು. ಹಾಗೆ ನೀವು ಪರಮಾತ್ಮನ ಕಾಳಿಗೆ ಬಿದ್ದರೆ ನೀವು ಪರಮಾತ್ಮನೇ ಆಯ್ತೀರಿ. ಪರಮಾತ್ಮ ಯಾರನೆ ಅವ್ರು ಹೇಳಿದ್ರು ಸರ್ವೇಶು ಭೂತೇಶು ಗೂಢ ಎಲ್ಲದರ ಅಂತ ಎತ್ತ ನೋಡಿದಂತೆ ನೀನೇ ದೇವ, ಸಕಲ ವಿಸ್ತಾರದ ರೂಢಿ ನೀನೇ ದೇವ, ವಿಶ್ವದೋಪಾದ ವಿಶ್ವದೋಮುಖ ಎಲ್ಲ 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 ಅಣುರೇಣು ತೃಣಕಾಷ್ಟದಲ್ಲಿ ತುಂಬಿಕೊಂಡು ಪರಮಾತ್ಮ ಅದಾನೆ ಅವ ಎಲ್ಲದ ಜಗನೇ ಇಲ್ಲ. ಅದಕ್ಕೆ ಅವನಿಗೆ ಸರ್ವವ್ಯಾಪಿ ಆಲ್ ಪರ್ವಿಡೆಂಟ್ ಎಲ್ಲ ಕಡೆ ಅದ ಪರಮಾತ್ಮ ಎಲ್ಲ ಕಡೆ ಅದ ಅಂದರೆ ವಿಶ್ವ ತುಂಬ ಅದಾನೆ, ಭಾರತದಾಗ ಅದಾನೆ, ಕರ್ನಾಟಕದಾಗ ಅದಾನೆ, ಬೇರೊಂದು ಭಾರತದಾಗ ಅದಾನೆ, ಇಂಚಲ್ದಾಗ ಅದಾನೆ. ಸರ್ವ ದೇಶದಲ್ಲಿ ಅವನ ಪರಮಾತ್ಮ ಎಲ್ಲ ಕಡೆ ಅಂದ್ರೆ ಇಲ್ಲಿ ಇರ್ಬೇಕು ನೋಡ್ತಾನೆ, ಇಲ್ಲಿ ಇರಬೇಕು ಅವನು ಎಲ್ಲ ಕಡೆ ಅಂದ್ರೆ ಎಲ್ಲಿ ಅದಾನೆ ಇಲ್ಲಿ ಅದಾನೆ ಈ ಮಂಟಪದಾಗ ಅದಾನೆ ಅಲ್ಲೇ ಅಲ್ಲ ನೀವು ಎಲ್ಲಿ ಕೂತೀರಿ ಅಲ್ಲೇ ಅದಾನೆ ಅಲ್ಲೇ ಅದಾನೆ ಅಲ್ಲೇ ಅದ ಎಲ್ಲದರಲ್ಲಿ ಅದಾನು ಎಲ್ಲದರಲ್ಲಿ ಅದಾನು ಪರಮಾತ್ಮ ಎಲ್ಲ ವಸ್ತುಗಳಲ್ಲ. ಯಾಕೆ ದೇಶ ಕಾಲ ವಸ್ತು ಪರಿಚ್ಛೇದ ರಹಿತ ಪರಮಾತ್ಮ ಎಲ್ಲ ದೇಶದಲ್ಲಿ ಅದನ್ನು ಎಲ್ಲ ಸಾಮಾನ್ಯಗಳನ್ನು ಎಲ್ಲದರ ಗದಂದ್ರೆ ನಿಮ್ಮೊಳಗೆ ನಿಮ್ಮೊಳಗಿಲ್ಲ ಸಕ್ರಿಯಿಂದ ಜಾಮೂನ್ ಯಾವಾಗ ಇರ್ತವೆ ಎಲ್ಲ ಜಾಮದ ಸಕ್ರಿಯ ಸಾವಿರ ಜಾಮೂನಿನ ಸಕ್ರಿ ಇರ್ತದೆ. ಹಂಗ ನಿಮ್ಮೊಳಗೆ ನಿಮ್ಮೊಳಗಂದು ಕೂಡ ಹಂಚಿಕೊಳ್ತಾ ಎಲ್ಲ ಕಡೆ ಅಂದ್ರೆ ನಮ್ಮನೆಯಲ್ಲ ನನ್ನಲ್ಲಿ ಪರಮಾತ್ಮ ಇದ್ರೆ ನಾಳೆ ಪಂಚಾಯತ್ ಬರ್ತದೆ ಸ್ವಾಮಿ. ಯಾಕೆ ಹಾಗಾದ್ರೆ ಪಾರ್ವತಿ ನಮ್ಗೆ ಏನಾಗುತ್ತೆ ಅಂತ ಕೇಳೋದು ಅದು ದೇವರಿಗೆ ನಮಗೆ ತಮ್ಮ ಎಲ್ಲ ಎಲ್ಲ ಕಡೆ ಅದನ್ನ ಎಲ್ಲರ ಕಡೆ ಅದ್ರೆ ನಿಮ್ಮೊಳಗೆ ಅದರ ಗಾಡ್ ಈಸ್ ವಿತ್ ಯು ಯು ಆರ್ ಕಿಂಗ್ಡಮ್ ಆಫ್ ದ ಗಾಡ್ ಪರಮಾತ್ಮ ನಿಮ್ಮೊಳಗೆ ಬಸವಣ್ಣ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶರೀರವೇ ಹೊನ್ನ ಕಳಸ ಸಾವಾರ ಕಳಿಗೊಂಡು ಜನ್ಮ ಕಳಿವೆಲ್ಲ ಕೂಡಲೇ ಸಂಘ ಇಲ್ಲಿ ಪರಮಾತ್ಮ ನಿನ್ನಲ್ಲೇ ಪರಮಾತ್ಮ ಎಲ್ಲ ಹೇಳೋ ಮಾತ್ರ ಸ್ವಾಮಿ ಇದ್ರ ಕಾಣಂಗಿಲ್ಲ ಕ್ರಿ ಇದ್ರ ಕಾಣಂಗಿಲ್ಲ ಕಾಣ ಅಂತ ಹೇಳಿದ್ರಲ್ಲ ಕಿರೇ ಪಂಚಾಯತ್ ಅನಾನ ಪರಮಾತ್ಮ ಇಲ್ಲೇ ಕಾಣಂಗಿಲ್ಲ ಕಾಣಂಗಿಲ್ಲ. ನಾನು ನಿಮ್ಗೆ ಕೇಳ್ತೀನಿ ನೀವು
ಜನಂ ಪ್ರತಿ ನೀವು ಮಾರಿ ನೋಡ್ಕೋತೀರಿ ಇಲ್ಲ ಎದುರ ಗೋಡೆ ಎದುರಿದ್ದೀರಿ ಕನ್ನಡ ಮಾರಿ ನೋಡ್ಕೋತೀರಿ ಕನ್ನಡಿ ಹೆಂಗೆ ಹಿಡಿತೀರಿ ಹಿಂಗ ಹಿಂಗೆ ಹಿಂಗೆ ಹಿಡಿತೀರಿ ಹಿಂಗೆ ಹಿಡಿತೀರಿ ಅಥವಾ ಹಿಂಗೆ ಹಿಡಿದ್ರೆ ಏನು ಕಾಣ್ತವ ಏನು ಕಣ ಮುಂದಿದ್ದವ್ರು ಕಾಣ್ತಾರ್ರಿ ಹಿಂಗೆ ಹಿಡಿದ್ರೆ ಮುಂದೆ ಏನಲ್ಲ ಅವ್ರು ಕಾಣ್ತಾವ ಹಿಂಗೆ ಹಿಡಿದ್ರೆ ಮಾರಿ ಕಾಣ್ತಾವ ಬರೋದು ಹಿಂಗೆ ಹಿಡಿಯಲ್ಲ ಹೆಂಗೆ ಹಿಡಿತೇವೆ ಹಿಂಗೆ ಹಿಡಿತೇವೆ ಕಾಣ್ತಾ ಇಲ್ಲ ಮಾರಿ ಮಾರಿ ಮುಂದೆ ಕನ್ನಡಿ ಕನ್ನಡಿ ಮುಂದೆ ಮಾರಿ ಇದ್ರ ಮಾರಿ ಕಾಣ್ತಾ ಇಲ್ಲ ಕಾಣ್ತಾರೆ ಕಾಣ್ತಾರೆ ಗ್ಯಾರಂಟಿ ಕನ್ನಡಿ ಮುಂದೆ ಮಾರಿ ಮಾರಿ ಮುಂದೆ ಕನ್ನಡಿ ಇದ್ರ ಕಾಣ್ತದ ಇಲ್ಲ ಕಾಣ್ತದ ನೋಡ್ರೆ ಪಟ್ಟ ಮೇಲೆ ಒಂದಿದ ಧೂಳು ಕೂತಿದ್ರೆ ಏನು ಕಾಣ್ತದೆ ಈಗ ಹೇಳಿದ್ರೆ ಕಾಣ್ತದಂತೆ ಕಾಣಂಗಿಲ್ಲ ಮಾರಿನೂ ಇಲ್ಲೇ ಅದ ಕನ್ನಡಿನೂ ಇಲ್ಲೇ ಅದ ಇದರ ಬಿದಳ ಅದಾವ ಪದಂತ ಅದ್ರ ಮೇಲೆ ಧೂಳು ಕೂತಿದ್ದರ ಮಾರಿ ಕಾಣಂಗಿಲ್ಲ ಮತ್ತೆ ಏನು ಮಾಡ್ಬೇಕು ಸ್ವಚ್ಛ ಮಾಡ್ಬೇಕು ಸ್ವಚ್ಛ ಮಾಡಿದ್ರೆ ಮಾರಿ ಕಾಣುತ್ತೆ ಇಲ್ಲ ಕಾಣಂಗಿಲ್ಲ ಇಲ್ಲೇ ಅದನ್ನ ಮನದೊಳಗೆ ಶಿವತಾನೆ ಮನೆ ಮಾಡಿಕೊಂಡು ಹೇನು ಪರಮಾತ್ಮ ಇಲ್ಲೇ ಅದನ್ನ ಪರಮಾತ್ಮ ನೋಡ್ತಕ್ಕಂಥ ಮನಸ್ಸು ಎಲ್ಲದ ಒಂದೇ ಜಾಗದಲ್ಲ ಎರಡು ಇಲ್ಲೇ ದೇವರು ಇಲ್ಲೇ ಹೃದಯ ತೋರಿಸೋದು ಹಿಂಗೆ ಇಲ್ಲೇ ತೋರಿಸ್ತಿರಲಿಲ್ಲ ಪರಮಾತ್ಮ ಇಲ್ಲೇ ಮನಸ್ಸು ಪರಮಾತ್ಮ ನೋಡೋ ಮನಸ್ಸು ಇಲ್ಲೇ ಕಾಣಂಗಿಲ್ಲ ಯಾಕೆ ಕನ್ನಡನೂ ಇದರ ಮಾರಿ ಇದರ ಕಾಣಂಗಿಲ್ಲ ಯಾಕೆ ಧೂಳು ಅದ ಹಾಗೆ ಮನಸ್ಸು ಇಲ್ಲೇ ಅದ ಪರಮಾತ್ಮನು ಇಲ್ಲೇ ಅದನ್ನ ಯಾಕೆ ಕಾಣಂಗಿಲ್ಲ ಅಂದ್ರೆ ಅಲ್ಲಿ ಏನ್ಕೊಂತಾರೀ ಇವತ್ತಿದ್ದಲ್ಲಿ ಅನಂತ ಜನ್ಮ ಯೋಗ ವಾಸಿಷ್ಠದಲ್ಲಿ ಹೇಳ್ತಾರೆ ಒಂದು ಜನ್ಮ ಅಲ್ಲ ಅನಂತ ಜನ್ಮ ಅನಂತ ಜನ್ಮಗಳ ಧೂಳಿ ಹಲಸ ಪಾಪ ವಿಕ್ಷೇಪ ಆ ಮನಸ್ಸಿನ ಮೇಲೆ ಇರುವುದರಿಂದ ಅದು ಕಾಣಂಗಿಲ್ಲ ಕಾಣಂಗಿಲ್ಲ ಅದಕ್ಕೆ ನಮ್ಮ ಸಜಾನ ಸ್ವಾಮಿ ಹೇಳಿದ್ರು ಅಜ್ಞಾನ ಆವರಣ ಅಜ್ಞಾನೇ ನಾವು ತಮ್ಮ ಜ್ಞಾನ ತೇನ ಮುಹಿಂತು ಎಂತವ ಅದ ಅದ ಅದಕ್ಕೆ ವಿವೇಕಾನಂದ ಇಗ್ನಸ್ ಅಂಡ್ ಈಗೋನಸ್ ದೇ ಆರ್ ಬೆಸ್ಟ್ ಆನ್ ದ ಮಿರರ್ ಆಫ್ ಯುವರ್ ಮೈಂಡ್ ನಿನ್ನ ಮನವೆಂಬ ಕನ್ನಡಿಯ ಮೇಲೆ ಅಜ್ಞಾನವೆಂಬ ಕಾಮ ಕ್ರೋಧಗಳೆಂಬ ಅನಂತ ಆಶಿ ಆಮಿಷಗಳೆಂಬ ಧೂಳು ಇಂಚಲ್ಲ ಇಂಚಲ್ಲ ಪೀಟಲ್ಲ ಎಟ್ಟೋ ಅದು ನಮಗೆ ಗೊತ್ತಿಲ್ಲ ಒಂದಲ್ಲ ಎರಡಲ್ಲ 84 ಲಕ್ಷ ಯೋನಿಯೊಳಗೆ ಬಂದೆ ಬಂದೆ ಅಂತ ಶರಣರು ಹೇಳಿದಂಗೆ ಎಂದು ನಿಂದ ಏನಪ್ಪಾ ಅಂತ ಕೇಳಿದ್ರೆ ಆ ಧೂಳು ಕೂತದ ಎಪ್ಪ ಆ ಧೂಳು ಕೂತದ್ದಕ್ಕೆ ಏನಪ್ಪ ಅಂದ್ರೆ ಅದು ನಮಗೆ ಕಾಣುವುದು ಇಲ್ಲೇ ಅದು ಇಲ್ಲೇ ಅದು ಮನುಷ್ಯನಿಗೆ ಇಲ್ಲೇ ಏನು ಅಂತ ಕಾಣಂಗಿಲ್ಲ ಕಾಣಲಾಗದ ಸಾಂಖ್ಯಶಾಸ್ತ್ರದವರು ಬಹಳ ಚಂದ ಬರೀತಾರೆ ಯಾವುದೇ ವಸ್ತು ಕಾಣದಕ್ಕೆ ಕೆಲವೊಂದು ನೇಮ್ ಬೇಕು ಅದು ಇಲ್ಲ ಅಂದ್ರೆ ಕಾಣಂಗಿಲ್ಲ ಸಾಂಖ್ಯಶಾಸ್ತ್ರ ಹೇಳ್ತಾರೆ ಏನು ಕಾಣಂಗಿಲ್ಲಕ್ಕೇನು ಅತಿ ಸಾಮೀಪ್ಯಾತ್ ಅತಿ ದೂರಾತ್ ಇಂದ್ರಿಯಘಾತ ಮನೋ ಅನವಸ್ಥಾ ಇವು ನಾಲ್ಕು ಕಾರಣಗಳು ಏನೇ ಒಂದು ವಸ್ತು ಕಾಣಬೇಕಾದ್ರೆ ಇವು ನಾಲ್ಕು ಬೇಕಿದೆ ಏನು ಬೇಕು ಅತೀ ಸಮೀಪಿರಬಾರ್ದು ಅತೀ ದೂರ ಇರಬಾರ್ದು ನೋಡತಕ್ಕಂಥ ಇಂದ್ರಿಯಗಳು ಅವು ಕೆಟ್ಟಿರಬಾರ್ದು ಇವೆಲ್ಲ ಚಲೋ ಅದಾವ ನಿಮ್ಮ ಮನಸ್ಸು ಇರಬೇಕಲ್ಲೇ ಬಾಡಿ ಇಸ್ ಪ್ರೆಸೆಂಟ್ ಮೈಂಡ್ ಆಪ್ಷನ್ ಇತ್ತಂದ್ರೆ ಕುಂತೀರಿ ಇಲ್ಲೇ ಇಲ್ಲೇ ಕುಂತಿರ ಕಡೆ ಬಂದಿರ್ಬಿಟ್ಟು ನಿಮ್ಮ ಊರಿಗೆ ಹೋಗಿ ಬರ್ತಂದ್ರೆ ಮನಸ್ಸು ಏನು ಮಾಡ್ತೀರಿ ಬೇಕಾದ್ರೆ ಭಾರಿ ಹೇಳೋದು ಏನು ಭಾರಿ ಹೇಳೋದು ಸಾಕು ಏನು ಭಯಂಕರ ಹೇಳೋದು ಭಯಂಕರ ಏನು ಚಲೋ ಹೇಳೋದು ಏನಾಯ್ತು ನಾನು ನಾನು ತಿಳಿದಿಲ್ಲ ಭಾರಿ ಹೇಳೋದು ನಾನು ತಿಳಿದು ಯಾಕಂದ್ರೆ ಹೋಗಿದ್ದವ ಇಲ್ಲಿಲ್ಲ ಗೊತ್ತಾನೆ ಇಲ್ಲಿ ನಾನು ಸೊಗದೆ ಇಲ್ಲಿ ಅದಕ್ಕೆ ಶಾಸ್ತ್ರ ಹೇಳ್ತಾರೆ ಪರಮಾತ್ಮ ನಮ್ಮಲ್ಲಿ ಅಲ್ಲನೇ ನಾನು ನನ್ನಿಂದ ಅಂತೀರಲ್ಲ
ಅರ್ಥ ಏನು? ನಾನು ಯಾರು ಭಕ್ತಿ, ನನ್ನ ಯಾರು ಭಕ್ತಿ? ಒಂದು ಪ್ರಥಮ ಸೃಷ್ಟಿ ಕೊಡ್ತಾರಲ್ಲ, ನೀವೇನು ಬೇರೆ ಇಲ್ಲ. ನಾನು ನನ್ನ ಕಣ್ಣಿಂದ ನೋಡುತ್ತೇನೆ ಅಂದ್ರೆ ನಾನು ನನ್ನನ್ನು ಅರಿಯುತ್ತೇನೆ. ನಾನು ನನ್ನ ಎಷ್ಟು ಕಾಣ್ತದ? ಷಷ್ಠಿ ಕಾಣ್ತದ. ನಾನಂದ್ರೆ ಯಾರು? ನನ್ನಂದ್ರೆ ಯಾರು? ನನಗಂದ್ರೆ ಯಾರು? ಎಲ್ಲ ಶಬ್ದ ನನಗೆ ಯಾರು? ನಾನು ನನ್ನ ನನಗೆ ಎಲೆ ಒಂದಕ್ಕೆ ಇದ್ರ ಬಿಟ್ಟು ಬೇರೆ ಇಲ್ಲ. ಪರಂತು ಅದು ಯಾಕೆ ಇಷ್ಟು ಸಮೀಪ ಇದ್ದನು ಪರಮಾತ್ಮ? ನಿತ್ಯೋ ನಿತ್ಯಾನಾಂ ಜೀವೋ ಜೀವಾನಾಂ, ನಿತ್ಯಕ್ಕೆ ನಿತ್ಯನಾಗಿ ಜೀವಕ್ಕೆ ಜೀವನಾಗಿ ಪರಮಾತ್ಮನ ಕಣ್ಣಿಗೆ ಕಣ್ಣಾಗಿ ಪರಮಾತ್ಮ. ಅದಕ್ಕೆ ಕಾಣೋದಿಲ್ಲ, ಭಾಳ ಸಮೀಪದ ಅಂತೇಳಿ ಕಾಣೋದಿಲ್ಲ ಪರಮಾತ್ಮ. ನಾನು ಅಂತೀನಿ, ಒಂದು 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 ಪುಸ್ತಕ ಪುಸ್ತಕ ಓದ್ತಿರಲಿಲ್ಲ, ಓದ್ತಿರಲಿಲ್ಲ, ಎದರಲ್ಲೇ ಓದ್ತೀರಿ, ಕಾಣ್ತೀರಿ, ಅದರಲ್ಲೇ ಓದ್ತೀರಿ, ಕಣ್ಣಿಲ್ಲೇ ಓದ್ತೀರ ಆ ಪುಸ್ತಕ. ಅದು ನಿಮ್ಮ ಕಣ್ಣಿಗೆ ಹಿಡಿದೆ ಓದೋ ಓದು ಓದ್ತೀರಿ ನನ್ನ ಕಣ್ಣಿಲ್ಲ ಕಣ್ಣದ ಪುಸ್ತಕ ಏನು ದೂರ ಇಲ್ಲ ಅಂತ ಕೇಳ ಓದಿರಿ. ನೀವೇನಂತೀರಿ? ಏ ದೂರ ಇಡ್ರಿ, ದೂರ ಇಡ್ರಿ ಕಣ್ಣ, ದೂರ ಇಡ್ರಿ ಅಂತ. ನಾವು ದೂರ ಇಡಿದೇವೆ ಅಲ್ಲಿ ಓದ್ತೀರಿ. ಅತಿ ಸಮೀಪ ಆದರೂ ಓದಂಗಿಲ್ಲ, ಅತಿ ದೂರ ಆದರೂ ಓದಂಗ ಬರೋದು ಬರಂಗಿಲ್ಲ. ನೀವು ಬರೋಬ್ಬರಿ ಹಿಡಿದ್ರಿ ಇಷ್ಟು, ನೀವು ಹಿಡಿದ್ರೆ ಕಣ್ಣ ಒಂದು ಹಾಳು ಬಿತ್ತು, ಏನೋ ಬಿತ್ತು ಓದ್ರಿ. ನಾವು ಕಣ್ಣು ಹಾಳಾದರೂ ಓದಕ್ಕೆ ಬರಂಗಿಲ್ಲ, ಕಣ್ಣಿಗೆ ಅತಿ ಸಮೀಪ ಇದ್ರೂ ಓದಕ್ಕೆ ಬರಂಗಿಲ್ಲ, ಕಣ್ಣಿಗೆ ದೂರ ಇದ್ರೂ ಓದಕ್ಕೆ ಬರಂಗಿಲ್ಲ. ಬರೋಬ್ಬರೇ ಆದ ಕಣ್ಣು ಬರೋಬ್ಬರ ಹಿಡಿದ್ರಿ ಬರೋಬ್ಬರಿ. ಪರಂತು ಮನಸ್ಸಿಲ್ಲ ಅಂದ್ರೆ ಏನು ಮಾಡ್ತೀರಿ? ಅದೇನಪ್ಪ ಅಂತ ಕೇಳಿದ್ರೆ ಅದು ಮುಖ್ಯ ಅದ. ಸಿಕ್ಸ್ ಸೆನ್ಸ್ ಅಂತ ಹೇಳೋದಕ್ಕೆ ನಾವು ಐದು ಇಂದ್ರಿಯಗಳಿಗೆ ಚಾಲನೆ ಮಾಡ್ತಕ್ಕಂಥದ್ದು ಅದು ಮನಸ್ಸದ. ಮನಸ್ಸಿದ್ರೆ ಕಣ್ಣ ನೋಡ್ತದ, ಕಿವಿ ಕೇಳ್ತದ, ಅವ್ದೆಲ್ಲ ಇವೆಲ್ಲ ಮಾಡ್ತಾವ. ಪರಂತು ಮನಸ್ಸನ್ನೇ ಒಂದು ವೇಳೆ ಇರಲಿಲ್ಲ ಅಂತಂದ್ರೆ ಆಗುವುದಿಲ್ಲ, ಹೌದಲ್ಲ? ಅದರಂತೆ ಏನಾಗಿದೆ, ಪರಮಾತ್ಮ ಆತ್ಮ ಬಹಳ ಸಮೀಪದ ತದ್ದೂರೇ ತದ್ವಂತಿಕೆ ತದಂತರ ಸರ್ವಸ್ಯ ತದು ಸರ್ವಸ್ಯ ಬಾಯಿಯೇ. ಪರಮಾತ್ಮ ಇಷ್ಟು ಒಳಗದನ್ನ ಭಾಳ ಒಳಗದಲ್ಲಿ ಕಾಣಬರಂಗಿಲ್ಲ. ಅದಕ್ಕೆ ಏನು ಮಾಡಬೇಕು ಅಂತಂದ್ರೆ ಬಹಳ ಸಮೀಪ ಇತ್ತು ಅಂದ್ರೆ ನಾವು ಕಾಣಂಗಿಲ್ಲ, ತೋರಿಸೋರು ಬೇಕು. ಗುರು ತೋರಿಸದಲ್ಲದೆ ಕಾಣಿಸದನ್ನ ಸಾರಿ ಚೆಲ್ಲದ ಮುಕ್ತಿ. ಅದಕ್ಕೆ ಸದ್ಗುರು ಬೇಕಂತ ಹೇಳಿ ನಾವು ಕಣ್ಣಿಲ್ಲ ಎಲ್ಲ ನೋಡ್ತೀವಿ, ಕಣ್ಣಾಗ ನಾವು ಬಿದ್ದಲ್ಲ ಹೌದು ಕಸ ಎಲ್ಲಿ ಬಿದ್ದದಲ್ಲಿ ಕಣ್ಣಾಗಿ ಮತ್ತೆ ಕಣ್ಣು ನೋಡ್ತಾ ಇಲ್ಲ, ಅದು ನೋಡ್ತಾ ಇಲ್ಲ ಕಣ್ಣ ಕಣ್ಣಾಗೆ ಬಿದ್ದಲ್ಲ ಕಣ್ಣು ಎಲ್ಲ ನೋಡ್ತದ ಕಣ್ಣಾಗೆ ಒಂದು ರವಧಿ ಬಿದ್ದದ ನೋಡಕ್ ಬರಕಿಲ್ಲ. ಇವ ಏನ್ ಮಾಡ್ತಾನ? ತಾತ ಏನ ಬಿದ್ದ ನೋಡು ಅಂತ ತಾಕನ ತಗೋ. ನಿಮ್ಮ ಕಣ್ಣಾಗಿ ಇದ್ದ ರವಧಿ ನೋಡಕ ತೋರಿಸಿಕೊಡ ಒಬ್ಬ ಕಾಕ ಹೆಂಗ ಜರೂರಿ ಅದ. ಅದರಂತೆ ನಿಮ್ಮೊಳಗಿರೋ ಪರಮಾತ್ಮ ತೋರಿಸ್ಕೊಡಕ್ಕೆ ಅವ್ರು ಸದ್ಗುರು ಶಿವಾನಂದ ಸ್ವಾಮಿ ಗುರು ತೋರಿಸದಲ್ಲೇ ಕಾಣಿಸದನ್ನ ಸಾಧು ಚಲ್ಲದ ಮುಕ್ತಿ ಅಂತಾನೆ. ಅದಕ್ಕೆ ಆ ಪರಮಾತ್ಮ ಮತ್ತೆ ಇರಲಿಲ್ಲ. ಅದಕ್ಕೆ ವಿವೇಕಾನಂದರು ಆಫ್ಟರ್ ಲಾಂಗ್ ಸರ್ಚಸ್ ಹಿಯರ್ ಅಂಡ್ ದೇರ್ ಇನ್ ಟೆಂಪಲ್ ಅಂಡ್ ಮಾಸ್ಕ್ ಅಂಡ್ ಚರ್ಚಸ್ ಯು ಕಮ್ ಬ್ಯಾಕ್ ದಟ್ ಸರ್ಕಲ್ ಫ್ರಮ್ ವೇರ್ ಯು ಸ್ಟಾರ್ಟೆಡ್. ಏನು ನಾನು ಕೋಹಂ ಅಂತ ಹೋಗ್ತಿ ಆ ಜಗದಾಗ ಸೋಹಂ ನೀನೇ ಇದ್ದೀಯಪ್ಪ, ಆ ಪರಮಾತ್ಮ ಸ್ವರೂಪದ ನೀನು ಇದ್ದೀಯ ಆದರೆ ಅದು ಅಷ್ಟು ಸುಲಭವಾಗಿ ಮನುಷ್ಯನಿಗೆ ತಿಳಿಯಕ್ಕೆ ಆಗುವುದಿಲ್ಲ. ನಮ್ಮ ಸ್ವರೂಪ ನಮ್ಮಲ್ಲೇ ಇದ್ದರೂ ಕೂಡ ಯಾಕೆ ಅನಂತ ಪ್ರತಿಬಂಧಕಗಳು ಅದಾವ ಅದಕ್ಕೆ ಹೇಳಿರಲಿಲ್ಲ. ಅದಕ್ಕೆ ವರ್ತಮಾನ ಪ್ರತಿಬಂಧಕ ಅಲ್ಲವ, ಭೂತ ಪ್ರತಿಬಂಧಕ ಅಲ್ಲವ, ಭಾವಿ ಪ್ರತಿಬಂಧಕ ಅಲ್ಲವ, ಇವೆಲ್ಲ ಪ್ರತಿಬಂಧಕಗಳನ್ನು ಮನುಷ್ಯ ಸದ್ಗುರು ಕೃಪೆಯಿಂದ ಪ್ರತಿಬಂಧಕಗಳ ನಿವೃತ್ತಿ ಮಾಡಿಕೊಂಡಾದ್ರೆ ಆವಾಗ ಆ ವಸ್ತು ಇವನ ಕಣ್ಣ ಎದುರಿಗೆ ಬಂದ ನಿಲ್ಲುತ್ತಾ ಇದ್ದ. ಅದು ನಿಲ್ಲು ಏನು, ಆತನೇ ಪರಮಾತ್ಮ ಸ್ವರೂಪ ಆತನ ತಿಳ್ಕೊಂಡು ಮಹಾನುಭಾವರು ಏನಂದ್ರು
ಆ ಪರಮಾತ್ಮ ವಸ್ತು ನಿಂದೇ ಅದ ನಾನು. ಅದಕ್ಕೆ ಬಹಳ ದೊಡ್ಡ ಸೂಕ್ಷ್ಮ ಅದಾನ. ಅದಕ್ಕೆ ಇಂದ್ರಿಯಗಳು ಸೂಕ್ಷ್ಮ ಬೇಕು. ಯಾವ ವಸ್ತು ಹೆಂಗದ ನೋಡಕ್ಕೆ ಸಾಮಾನು ಸಾಣದಿದ್ರೆ, ಈಗ ಗಡಿಯಾರ ರಿಪೇರಿ ಮಾಡೋರು ಕಣ್ಣಿಗೆ ಒಂದು ಹಾಕೋತಾರ ನೋಡ್ರಿ, ಹೀಗೆ ನೋಡ್ತಾರೆ ನಿಮ್ಗೆ ಹಾಕೋತಾರೆ. ಯಾಕೆ ಬಹಳ ಸೂಕ್ಷ್ಮವಾದವು. ಸೂಕ್ಷ್ಮ ಇರೋದ್ರಿಂದ ಪ್ರತಿಯೊಂದು ಕೂಡ ದೊಡ್ಡದಾಗಿ ಕಾಣಬೇಕು ಅಂದ್ರೆ ಹ್ಯಾಂಗ ಕಣ್ಣಿಗೆ ಒಂದು ದುರ್ಬೀನ್ ಅಂತ ಹಾಕೋತಾರೆ. ಹಂಗೆ ನಿನ್ನ ಕಣ್ಣಿಗಿನೂ ನಿನ್ನ ಮನಸ್ಸೆಂಬ ಕಣ್ಣಿಗೆ ಎಲ್ಲಿ ತನಕ ಸದ್ಗುರುಗಳ ಕೃಪಾರೂಪಿ ಆಶೀರ್ವಾದ ರೂಪಿ ಅವರೇನಪ್ಪ ದುರ್ಬೀನೇ ಹಾಕೊಳ್ಳಲಿಲ್ಲ, ಅಲ್ಲಿ ತನಕ ನಿನ್ನೊಳಗಿರುವ ಆತ್ಮ ನಿನಗೆ ಕಾಣಲಿಲ್ಲ ಅಂತ ಮಹಾನುಭಾವ ಹೇಳ್ತಾರೆ. ಅದಕ್ಕೆ ಆ ದುರ್ಬೀನ ಅನ್ನೋದೇ ಸದ್ಗುರು ಕೃಪಾ ಆಶೀರ್ವಾದ ಶಾಸ್ತ್ರ ಹೇಳ್ತು. ಅದೇನಪ್ಪ ಅಂದ್ರೆ ದುರ್ಲಭ ವಿಷಯ ತ್ಯಾಗ ದುರ್ಲಭ ತತ್ವ ದರ್ಶನ ದುರ್ಬಲ ಸಹಜ ಅವಸ್ಥಾ ಸದ್ಗುರು ಕರುಣಾಮ. ಆ ಪರಮಾತ್ಮನ ಪ್ರಾಪ್ತಿ ಅದು ಅನುಭೂತಿ ಇವೆರಡೂ ಆಗಬೇಕು ಅಂತ ಕೇಳಿದ್ರೆ ಗುರುಕೃಪೆ ಆಯ್ತದೆ. ಗುರುಕೃಪೆ ಆಯಿತು ಅಂತಂದರೆ ನಿಮ್ಮ ಸಮಸ್ತ ಎಲ್ಲ ಕೂಡ ದೂರ ಆದ ಪ್ರತಿಭೆ ದೂರ ಆದ ಪುಣ್ಯಾತ್ಮರೆ. ಅದಕ್ಕೆ ಸದ್ಗುರು ಕೃಪಾ ಪಾತ್ರನಾಗಿ ಅಂದರೆ ಪರಮಾತ್ಮ ನಿನಗೆ ಸ್ಪಷ್ಟವಾಗಿ ನಿನ್ನ ಅಂತಃಕರಣದಲ್ಲಿ ಸಚ್ಚಿದಾನಂದ ರೂಪದಿಂದ ಆತ ಅನುಭವಕ್ಕೆ ಬರ್ತಾನೆ ಅಂತ ತಿಳ್ಕೊಂಡು ನೀನು ಅವರು ಮೊಟ್ಟ ಮೊದಲ ಆ ಸತ್ಯವನ್ನು ಅರಿಯಲಿಕ್ಕೆ ನೀನು ಯೋಗ್ಯನ ಯೋಗ್ಯ ಯೋಗ್ಯತೆ ಆಗ ಯೋಗ್ಯತಾ ಇಲ್ಲ ಅಂದ್ರೆ ಏನು ಬರೋದಿಲ್ಲ. ಮನುಷ್ಯ ಯೋಗ್ಯನಾಗಬೇಕು ಅಂತಂದ್ರೆ ಅದಕ್ಕೆ ಶಾಸ್ತ್ರ ಐತಲ್ಲ ಇವೆಲ್ಲ ಶಮಾ ಶಾಸ್ತ್ರದ ಷಟ್ಗಳು ವಿವೇಕ ವೈರಾಗ್ಯಗಳು ಬೇಕು, ಶಮಾಷಟ್ ಸಂಪತ್ತಿ ಬೇಕು, ಇವೆಲ್ಲ ತಯಾರು ಆಯಿತು ಅಂತಂದ್ರೆ ಮನುಷ್ಯನ ಉಪದೇ ಗೋಚರ ಉಪದೇಶ ಮೂಲಕವಾಗಿ ಅವನು ಜನ್ಮ ಧನ್ಯ ಆಗ್ತದೆ ಪುಣ್ಯಾತ್ಮರೆ. ಅದಕ್ಕೆ ಜ್ಞಾನ ಆಗೋದಕ್ಕೆ ಪರಮಾತ್ಮ ಸಿಗೋದಕ್ಕೆ ಏನು ಅದಕ್ಕೆ ಸಮಯ ಬೇಕಾಗಿತ್ತು, ಸಮಯ ಅದಕ್ಕೆ ಬೇಕಾಗಿತ್ತು. ಸಮಯ ಅದಕ್ಕೆ ಬೇಕು ನೀನು ಪರಮಾತ್ಮ ಅರಿಲಿಕ್ಕೆ ಯೋಗ್ಯನಾಗಲಿಕ್ಕೆ ಸಮಯ ಬೇಕು. ಮುಕ್ತನಾಗಲಿಕ್ಕೆ ಸಮಯ ಇಲ್ಲ, ಮುಮುಕ್ಷ ಆಗಲಿಕ್ಕೆ ಸಮಯ ಬೇಕು. ನೀನು ಮುಮುಕ್ಷ ಆಗಿ ಮುಕ್ತಿ ಒಂದು ಕ್ಷಣದಾಗ ಆಗ್ತದೆ. ಮುಕ್ತಿ ಒಂದು ಕ್ಷಣದಪ್ಪ ಆಶಯ ಶಾಸ್ತ್ರ ಹೇಳ್ತು. ಅದೇನಪ್ಪ ಅಂದ್ರೆ ದುರ್ಲಭ ವಿಷಯ ತ್ಯಾಗ ದುರ್ಲಭ ತತ್ವ ದರ್ಶನ ದುರ್ಬಲ ಸಹಜ ಅವಸ್ಥಾ ಸದ್ಗುರು ಕರುಣಾಮ. ಆ ಪರಮಾತ್ಮನ ಪ್ರಾಪ್ತಿ ಅದು ಅನುಭೂತಿ ಇವೆರಡೂ ಆಗಬೇಕು ಅಂತ ಕೇಳಿದ್ರೆ ಗುರುಕೃಪೆ ಆಗ್ತದೆ. ಗುರು ಆದರೆ ನೂರು ಪೆಟ್ಟಿಗೆ ನೂರು ಹೊಡೆದಕ್ಕೆ ಗಿಡ ಬೀಳುತ್ತಂದ್ರೆ ತೊಂಬತ್ತೊಂಬತ್ತು ಮರ ಈ ಕಡೆ ಈ ಕಡೆ ಹೊಡಿ ಬೇರೆ ಕಡೆ ನೂರು ಹೊಡೆದ್ರಿ ಗಿಡ ಬೀಳ್ತವೆ, ಈ ಕಡೆ ಬೇರೆ ಕಡೆ ತೊಂಬತ್ತೊಂಬತ್ತು ಹೊಡೆದಿದ್ದು ಹೊಡೆದ್ರೆ ಬೀಳ್ತಂದ್ರೆ ಗಿಡ ಹೊಡೆದಿದ್ರ ಮೇಲೆ ಹೊಡಿಬೇಕು ತೊಂಬತ್ತೊಂಬತ್ತು ನೂರು ಬೀಳ್ತವೆ. ತೊಂಬತ್ತೊಂಬತ್ತು ಬೇರೆ ಕಡೆ ಹೊಡೆದು ಒಂದು ಮೂರನೇ ಗಿಡಕ್ಕೆ ಹೊಡೆದ್ರೆ ಗಿಡ ಬೆಳೆಯೋದಿಲ್ಲ. ಹಾಗೆ ಒಂದೇ ಏಟಿಗೆ ಗಿಡ ಬಿದ್ದರೂ ಕೂಡ ತೊಂಬತ್ತೊಂಬತ್ತು ಹೇಗೆ ಸಾಧನೆ ಆಗ್ಯವ ಅದರಂತೆ ಮುಮುಕ್ಷಿನ ಪ್ರಯತ್ನ ತೊಂಬತ್ತೊಂಬತ್ತು ಗುರುಗಳದು ಒಂದೇ ಒಂದು ಸಾಕು ಪ್ರಪಜ್ಞಾನ ಏನು ಬರೋದಿಲ್ಲ. ನಾವಂತೇ ಗುರುಗಳನ್ನು ತೊಂಬತ್ತೊಂಬತ್ತು ನೀವೇ ಹೊಡಿರಿ ಮೂರನೇ ನೀವೇ ಹೊಡಿರಿ ಅಂದ್ರೆ ಮನೆಗೆ ಹೋಗುತ್ತಾರೆ. ನೀ ತೊಂಬತ್ತೊಂಬತ್ತು ಹೊಡಿ ನಾವು ಒಂದೇ ಹೊಡೆಯೋದು ಕೇಳಿದ್ವಿ ಒಂದೇಟಿಗೆ ಬ್ರಹ್ಮಜ್ಞಾನ ಆಗೋದಕ್ಕೆ ಜರುಗುತ್ತಿಲ್ಲ. ಅದಕ್ಕೆ ಯೋಗ್ಯನಾಗುವುದಕ್ಕೆ ಮುಮುಕ್ಷುಕ್ಕಿಗೆ ಸಮಯ ಬೇಕೇ ದಿನ ಮುಕ್ತನಾಗಲಿಕ್ಕೆ ಸಮಯ ಅವಶ್ಯಕತೆ ಇಲ್ಲ. ಅದು ಸದ್ಗುರು ಕೃಪಾದಿಂದ ತತ್ಕ್ಷಣವೇ ಆಗ್ತದೆ. ಅಂತಹ ಗುರುಕೃಪೆಗೆ ಪಾತ್ರರಾಗಬೇಕು ಅಂತ ಹೇಳ್ತಾ ಎರಡು